ಸಿಎಂ ಮೇಲೆ ಆರೋಪ ಬಂದಿದೆ ಸರ್, ಅವರ ಪತ್ನಿ ಹೆಸರಲ್ಲಿ ಮೂಡಾದಲ್ಲಿ ನಿಯಮ ಬಾಹಿರ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ನೋಡಿ ಸರ್, ಸಿಎಂ ಅವರು ಅದಕ್ಕೆ ಉತ್ತರ ಕೊಟ್ಟಿದಾರಲ್ಲ, ಅವ್ರ ಉತ್ತರ ಕೊಟ್ಟಮೇಲೆ ನಮ್ದೇನು ಉತ್ತರ ಇದೆ? ಅವ್ರಿಗೆ ಗೊತ್ತಿರೋಷ್ಟು, ಅವ್ರಿಗೆ ಗೊತ್ತಿರೋಷ್ಟು ಮಾಹಿತಿ ನನಗಿರೋದಲ್ಲ, ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಸಿ ಎಂ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನಗೆ ಪರ್ಯಾಯವಾಗಿ ಇವತ್ತೊಂದು ದಿವಸ ಅದನ್ನು ಕೊಟ್ಟಿದ್ದಾರೆ, ಈಗಲೂ ನಾನು ಬಿಟ್ಟು ಕೊಡ್ತೀನಿ, ನಾನು ಪರಿಹಾರ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಬಿ ಜೆ ಪಿಯವರು ತಾವಿದ್ದಾಗ ಎಷ್ಟು ಸಿ ಬಿ ಐ ಕೊಟ್ಟಿದ್ದಾರೆ? ನಮ್ದು ಗಮನಿಸಿ, ನಾವು ಯಾವಾಗ ಯಾವಾಗ ಅಧಿಕಾರನಾಗಿದ್ದೀವಿ, 13-18 ಅನೇಕ ಕೇಸ್ಗಳನ್ನ ಸಿ ಬಿ ಐ ಕೊಟ್ಟಿವಿ. ಈ ಬಿ ಜೆ ಪಿಯವರು ಒಂದಾರು ಕೇಸು ಸಿ ಬಿ ಐ ಕೊಟ್ಟಿದ್ದಾರೆ? ಇವರು ವಿರೋಧ ಪಕ್ಷದಾಗ ಸಿ ಬಿ ಐ ನೆನಪಾಗುತ್ತೆ. ಹಿಂದೆ ನಾವು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು, ಈಗ ಬಿ ಜೆ ಪಿ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಗಿದೆ. ಅದು ನಾವು ನೋಡಿದರೆ ಮೊನ್ನೆನೂ ಕೂಡ ಕಳೆದ 14-19, 19-23 ಇವ್ರು ಮಾಡಿದ್ದು ಎರಡು ಸರ್ಕಾರ, ಬಿ ಜೆ ಪಿ ಸರ್ಕಾರ, ಎಷ್ಟು ಜನಕ್ಕೆ ಇಡಿ ರೇಡು, ಐ ಟಿ ರೇಡು, ಸಿ ಬಿ ಐ ರೇಡು, ಅಷ್ಟೇ ಅಲ್ಲ ಅದೆಲ್ಲವೂ ಕೂಡ ನಿಮ್ಮ ಏನು ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಲಿಂಕ್ ಕೂಡ ಹೊಂದಿದೆ. ಒಂದು ದಿವಸ ಯಾರ ಮೇಲೆ ಸಿ ಬಿ ಐ ರೇಡ್ ಆಗುತ್ತೆ, ಇಡಿ ರೇಡ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಅವ್ರು ಬಂದಲ್ಲಿ ಇಲೆಕ್ಟ್ರಾನ್ ಬಾಂಡ್ಸು ನಾವು ಖರೀದಿ ಮಾಡಿದ್ದನ್ನು ಕೂಡ ತಾವು ನೋಡಿದ್ದೀವಿ. ಹೀಗಾಗಿ ಬಿ ಜೆ ಪಿಯವ್ರಿಗೆ ಯಾವುದು ಏನು ಈ ಸಿ ಬಿ ಐ ಏನು ಅನ್ಕೆ ಆ ಥರ ಯಾವುದು ನೈತಿಕವಾದ ಹಕ್ಕಿಲ್ಲ ಅವ್ರಿಗೆ. ನೋಡಿ ಅದಕ್ಕೆ ನೋಡಿ ನಾನು ಹೇಳ್ತೀನಿ, ನಮ್ಮ ಭಾಳ ಪಾರದರ್ಶಕವಾಗಿ ನಾವು ಮಾಡಿದ್ದೀವಿ, ಅದು ಎಲ್ಲಿ ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀನಿ. ಅದಕ್ಕೆ ಪಾರದರ್ಶಕ ಮಾಡಿದ್ದೀವಿ, ನಿಯಮಾವಳಿ ಮಾಡಿದ್ದೀವಿ. ಹೀಗಾಗಿ ಸುಮ್ಮನೆ ಅಲಿಗೇಷನ್ಸ್ ಮಾಡಿದಾಗಲ್ಲ, ಅದಕ್ಕೆ ಬಂದಾಗ ನಾನು ಉತ್ತರ ಕೊಡ್ತೇನೆ. ಸಿ ಎಂ ಅವ್ರು ನಾನು ಕೇಳಿಲ್ಲ, ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೇನೆ. ಅದಕ್ಕೆ